हाय फ्रेंड्स, वेलकम टू माय चैनल एक्सप्लोर विद सुचेता। ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಈಗ ಹೊಸ ರೆಸಿಪಿ ಬಾಂಬೆ ಸಾಗು ಮಾಡೋದು ಹೆಂಗೆ ಅಂತ ನೋಡೋಣ. ನಾನೀಗ ನಿಮಗೆ ರವೆ ದೋಸೆಗೆ ಮಾಡೋ ಬಾಂಬೆ ಸಾಗು ಮಾಡೋದು ಹೆಂಗೆ ಅಂತ ತೋರಿಸ್ತಿದ್ದೀನಿ. ಅದಕ್ಕೆ ಫಸ್ಟ್ ಒಂದು ಪ್ಯಾನ್ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕಿದ್ದೀವಿ. ಈಗ ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕೋಣ. ಸಾಸಿವೆ ಎಲ್ಲ ಸಿಡಿದ್ಮೇಲೆ ಎರಡು ದಪ್ಪ ಕಟ್ ಮಾಡ್ಕೊಂಡಿರೋ ಈರುಳ್ಳಿ, ಎರಡು ಹಸಿ ಮೆಣಸಿನ್ಕಾಯಿ ಹಾಕೋಣ. ಈರುಳ್ಳಿ ಎಲ್ಲ ಫ್ರೈ ಆಗಲಿ. ಸ್ವಲ್ಪ ಕರಿಬೇವು ಹಾಕೋಣ. ಈಗ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ. ಈಗ ಟೊಮೆಟೊ ಸಾಫ್ಟ್ ಆಗಿದೆ. ಈಗ ನೆಕ್ಸ್ಟ್ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀವಿ. ಚೆಚ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದು ಫುಲ್ ಫೈನ್ ಪೇಸ್ಟ್ ಆಗಿಲ್ಲ. ನೆಕ್ಸ್ಟ್ ಸ್ವಲ್ಪ ಅರಶಿನ, ಪೊಟ್ಯಾಟೊ ಯೂಸ್ ಮಾಡ್ತಿರೋದ್ರಿಂದ ಅದು ವಾಯು ಆಗುತ್ತೆ ಅಂತ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೀವಿ, ಒಂದು ಪಿಂಚ್ ಅಷ್ಟಿಂಗು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಮತ್ತೆ ಇಲ್ಲಿ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ತಗೊಂಡು ಅದನ್ನ ನೀರಲ್ಲಿ ಕಲಸಿ ಇಟ್ಕೊಂಡಿದ್ದೀವಿ. ಇದನ್ನ ನೆಕ್ಸ್ಟ್ ಇದಕ್ಕೆ ಹಾಕ್ತೀವಿ. ಕೆಲವು ಕಾರ್ನ್ಫ್ಲೋರ್ ಹಾಕ್ತಾರೆ, ಬಟ್ ಕಾರ್ನ್ಫ್ಲೋರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ಸೊ ಮನೇಲಿ ಯೂಸ್ ಮಾಡೋ ಕಡಲೆ ಹಿಟ್ಟನ್ನ ಒಂದು ಸ್ಪೂನ್ ತಗೊಂಡು ಅದನ್ನ ನೀರಲ್ಲಿ ಕಲಸಿ ಇಟ್ಕೊಳ್ಳಿ. ಈಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಎರಡು ದಪ್ಪ ಪೊಟ್ಯಾಟೋನ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀವಿ. ಅದ್ರ ಜೊತೆಗೇನೆ ಸ್ವಲ್ಪ ಕಡಲೆ ಬೀಜನೂ ಬೇಯಿಸ್ಕೊಂಡಿದ್ದೀವಿ. ಆಮೇಲೆ ಅದನ್ನ ಸಿಪ್ಪೆ ತೆಗೆದುಬಿಟ್ಟು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಅದನ್ನ ಈ ಒಗ್ಗರಣೆ ಒಳಗೆ ಹಾಕೋಣ. ಕಡಲೆ ಬೀಜ ಮತ್ತು ಆಲೂಗೆಡ್ಡೆ, ಹಸಿರು ಬಟಾಣಿ ಇದ್ದರೆ, ಗ್ರೀನ್ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ, ಅದನ್ನೂ ಹಾಕ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕೋಣ. ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕಿ. ನೀರು ಹಾಕಿದ್ದಾದ್ಮೇಲೆ ನಾನು ಆಗಲೇ ತೋರಿಸಿದ ಕಡಲೆ ಹಿಟ್ಟಿನ ಪೇಸ್ಟ್, ಕಡಲೆ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋಣ. ಒಂದು ಸ್ಪೂನ್ ಕಡಲೆ ಹಿಟ್ಟನ್ನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಇದಕ್ಕೆ ಕಡಲೆ ಹಿಟ್ಟು ಹಾಕೋದ್ರೇ ಟೇಸ್ಟ್ ಬರೋದು, ಮತ್ತು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಸಾಗು ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈಗ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು. ಮತ್ತು ಈಗ ನಿಮ್ಮ ಟೇಸ್ಟ್ ನೋಡಿಕೊಂಡು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ, ದಪ್ಪುಪ್ಪು. ನಾವಿಲ್ಲಿ ದಪ್ಪುಪ್ಪು ಯೂಸ್ ಮಾಡ್ತಿದ್ದೀವಿ. ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪನೇ ಸ್ವಲ್ಪ ಬೆಲ್ಲ. ನಾವು ಯಾವುದಕ್ಕೆ ಆದರೂ ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಯೂಸ್ ಮಾಡ್ತೀವಿ, ಅದು ನಮ್ಮನೆ ಪ್ರಾಕ್ಟೀಸ್ ಇದೆ.
ನೋಡ್ಬೋದು ಎಷ್ಟು ನೀರು ಹಾಕಿದ್ವಿ, ಈಗ ಕಡಲೆ ಹಿಟ್ಟು ಹಾಕಿದ ಮೇಲೆ ಎಷ್ಟು ತಿಕ್ಕಾಯಿತು ಅಂತ. ಈಗ ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕೋಣ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈಗ ಇದು ಕುದಿಲಿ, ಇದು ಕುದ್ದಾದಮೇಲೆ ಟೇಸ್ಟ್ ಎಷ್ಟು ಬೇಕೋ ಅಷ್ಟು ನಿಂಬೆ ರಸ ಹಾಕೋಣ, ಲೆಮನ್ ಜ್ಯೂಸ್. ಟೊಮೆಟೊ ಹಾಕಿದ್ದೀವಿ ಆದರೂ ಅದರಲ್ಲಿ ಏನು ಉಳಿರಲ್ಲ, ಸೊ ಲೆಮನ್ ಜ್ಯೂಸ್ ಮೇಲೆ ಹಾಕೋಣ. ಲೆಮನ್ ಜ್ಯೂಸ್ ನೋಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಈಗ ಎಲ್ಲ ಹಾಕಿದ್ದಾಯ್ತು, ಈಗ ಇದು ನೆಕ್ಸ್ಟ್ ಬಾಯ್ಲ್ ಬಂದರೆ ನಮ್ಮದು ಬಾಂಬೆ ಸಾಗು ರೆಡಿ ಆಗುತ್ತೆ. ಬಾಂಬೆ ಸಾಗು ಕುದಿತಾ ಇದೆ, ಇದನ್ನು ನೀವು ರವೆ ಇಡ್ಲಿ ಜೊತೆಗೆ, ರವೆ ದೋಸೆ ಜೊತೆಗೆ, ಪೂರಿ ಜೊತೆಗೆ, ಏನರ ಜೊತೆ ಬೇಕಾದ್ರೂ ತಿನ್ಬೋದು, ಎಲ್ಲದಕ್ಕೂ ಸೂಟ್ ಆಗುತ್ತೆ, ಚಪಾತಿ ಜೊತೆಗೂ ತಿನ್ಕೋಬೋದು. ಈಗ ನಾವಿದನ್ನ ರವೆ ದೋಸೆ ಜೊತೆಗೆ ತಿಂತಾ ಇದ್ದೀವಿ. ಇದನ್ನ ಪ್ಲೇಟಿಂಗ್ ಮಾಡಿ ತೋರಿಸ್ತೀನಿ. ಇವಾಗ ನೋಡ್ಬೋದು ನಮ್ಮ ಬಾಂಬೆ ಸಾಗು ರೆಡಿ ಆಗಿದೆ. ಇದನ್ನ ರವೆ ದೋಸೆ ಜೊತೆ, ರವೆ ಇಡ್ಲಿ ಜೊತೆ, ಪೂರಿ ಜೊತೆ, ಚಪಾತಿ ಜೊತೆ, ಏನ್ರ ಜೊತೆ ಬೇಕಾದ್ರೂ ನೀವು ತಿನ್ಬೋದು, ನಿಮ್ಮ ಇಷ್ಟ ಅದು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಶ್ ಮಾಡಿದ್ದೀನಿ. ನಿಮಗೂ ನಾನು ಮಾಡಿದ ಬಾಂಬೆ ಸಾಗು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.